ಕನ್ನಡದ ನಟ ಕಿಚ್ಚ ಸುದೀಪ್ ಇತ್ತೀಚೆಗಷ್ಟೇ ನೀಡಿದ ಒಂದು ಸಂದರ್ಶನ ಇದೀಗ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಸಂದರ್ಶನವೊಂದರಲ್ಲಿ ಕಿಚ್ಚ ಸುದೀಪ್ ಹಿಂದಿ ರಾಷ್ಟ್ರಭಾಷೆಯಾಗಿ ಉಳಿದಿಲ್ಲ ಎಂದು ಹೇಳಿದರು ಈ ಬಗ್ಗೆ ಅಜಯ್ ದೇವಗನ್ ಟ್ವೀಟ್ ಮಾಡಿ ನನ್ನ ಸಹೋದರ ಕಿಚ್ಚ ಸುದೀಪ್ ಅವರೇ ನಿಮ್ಮ ಪ್ರಕಾರ ಹಿಂದಿ ನಮ್ಮ ರಾಷ್ಟ್ರಭಾಷೆ ಅಲ್ಲ ಅಂತ ಆದ್ರೆ ನಿಮ್ಮ ಮಾತೃಭಾಷೆ ಸಿನಿಮಾಗಳನ್ನು ಹಿಂದಿಗೆ ಡಬ್ ಮಾಡಿ ಏಕೆ ಬಿಡುಗಡೆ ಮಾಡ್ತೀರಿ ಎಂದು ಪ್ರಶ್ನೆ ಮಾಡಿದರು ಇದೀಗ ಅಜಯ್ ದೇವಗನ್ ಅವರ ಟ್ವೀಟ್ ಗೆ ಕಿಚ್ಚ ಸುದೀಪ್ ಪ್ರತಿಕ್ರಿಯೆ ನೀಡಿದ್ದಾರೆ ಹಲೋ ಅಜಯ್ ದೇವಗನ್ ಸರ್ ನಾನು ಆ ಸಾಲನ್ನ ಬೇರೆಯದ್ದೇ ಅರ್ಥದಲ್ಲಿ ಹೇಳಿದ್ದೆ ಆದರೆ ಅದು ನಿಮಗೆ ಬೇರೆಯದ್ದೇ ರೀತಿಯಲ್ಲಿ ತಲುಪಿದೆ ಎಂದು ಭಾವಿಸುತ್ತೇನೆ ನಾನು ನಿಮ್ಮನ್ನ ಖುದ್ದಾಗಿ ಭೇಟಿ ಮಾಡಿದಾಗ ಆ ಹೇಳಿಕೆಯ ಬಗ್ಗೆ ವಿವರಿಸುವೆ ನೋಯಿಸುವ ಉದ್ದೇಶದಿಂದಾಗಲಿ ಪ್ರಚೋದಿಸಲು ಮತ್ತು ಚರ್ಚೆಯನ್ನ ಹುಟ್ಟು ಹಾಕಲು ನಾನು ಆ ಹೇಳಿಕೆಯನ್ನ ನೀಡಿಲ್ಲ ನಾನು ಹಾಗೆ ಯಾಕೆ ಮಾಡಲಿ ಎಂದು ಹೇಳಿದ್ದಾರೆ ನಾನು ನಮ್ಮ ದೇಶದ ಪ್ರತಿಯೊಂದು ಭಾಷೆಯನ್ನ ಪ್ರೀತಿಸುತ್ತೇನೆ ಮತ್ತು ಗೌರವಿಸುತ್ತೇನೆ ಸರ್ ಈ ಟಾಪಿಕ್ ನ ಇಲ್ಲಿಗೆ ನಿಲ್ಲಿಸಲು ಬಯಸುತ್ತೇನೆ ನಾನು ಆ ಸಾಲನ್ನ ಬೇರೆಯದ್ದೇ ರೀತಿಯಲ್ಲಿ ಹೇಳಿದ್ದೆ ನಿಮ್ಮ ಮೇಲೆ ಯಾವಾಗಲೂ ನನ್ನಲ್ಲಿ ಪ್ರೀತಿ ಇರುತ್ತದೆ ಶೀಘ್ರದಲ್ಲೇ ನಿಮ್ಮನ್ನ ಭೇಟಿಯಾಗುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬನ್ನಿ ಅವರನ್ನ ಮಾತಾಡಿಸೋಣ ಹೊನ್ನಾಳಿ ಚಂದ್ರಶೇಖರ್ ಅವರು ಇದೀಗ ಕಿಚ್ಚ ಸುದೀಪ್ ನೀಡಿರುವಂತ ಒಂದು ಹೇಳಿಕೆ ತೀವ್ರ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ನೈನಾ ಏನಾಗಿದೆ ಅಂದ್ರೆ ಸುದೀಪ್ ಅವರು ಒಂದು ಸಂದರ್ಶನದಲ್ಲಿ ಹಿಂದಿ ರಾಷ್ಟ್ರಭಾಷೆ ಅಲ್ಲ ಅಂತ ಹೇಳಿದ್ರು ಅಂದ್ರೆ ಹಿಂದಿ ರಾಷ್ಟ್ರಭಾಷೆ ಉಳಿದಿಲ್ಲ ಅಂತ ಹೇಳಿದ್ರು ಸಂದರ್ಶನದಲ್ಲಿ ಅದಕ್ಕೆ ಅಜಯ್ ದೇವಗನ್ ಅವರು ಒಂದು ಟ್ವೀಟ್ ಮಾಡಿ ಹಿಂದಿ ರಾಷ್ಟ್ರಭಾಷೆ ಅಂತ ಇದ್ರೆ ನೀವ್ ಯಾಕೆ ಸಿನಿಮಾಗಳನ್ನ ಹಿಂದಿಗೆ ಡಬ್ ಮಾಡ್ತೀರಿ ಅಂತ ಹೇಳಿ ಆ ಟ್ವೀಟ್ ಅನ್ನ ಹಿಂದಿಯಲ್ಲೇ ಮಾಡಿದ್ರು ಈ ಅದಕ್ಕೆ ಈಗ ಸುದೀಪ್ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಅವರು ಈ ನಾನು ನಿಮ್ಮ ಟ್ವೀಟ್ಗೆ ನಾನು ಕನ್ನಡದಲ್ಲೇ ಯಾಕೆ ಪ್ರತಿಕ್ರಿಯೆ ಮಾಡಬಾರ್ದು ಅಂತ ಹೇಳಿದ್ದಾರೆ ಜೊತೆಗೆ ನನಗೆ ಆ ಬೇರೆ ಅರ್ಥದಲ್ಲಿ ಹೇಳಿದ್ದಾನೋ ನೀವ್ ಹೇಳಿದ ಅರ್ಥದಲ್ಲಿ ಇಲ್ಲ ಅದು ಯಾರ ರೋಹಿಸುವ ಉದ್ದೇಶ ಇಲ್ಲ ಅದರ ಚರ್ಚೆ ಹುಟ್ಟಕ್ಕೆ ನಾನು ಹೇಳಿಕೆಯನ್ನ ಕೊಟ್ಟಿಲ್ಲ ಅದು ನಾನು ಯಾಕೆ ಹಾಗೆ ಮಾಡಲಿ ನಾನು ನಿಮ್ಮನ್ನ ಆದಷ್ಟು ಬೇಗ ಭೇಟಿಯಾಗ್ತೇನೆ ನಾನು ನಮ್ಮ ಪ್ರತಿಯೊಂದು ಭಾಷೆಯನ್ನು ಪ್ರೀತಿಸ್ತೇನೆ ಮತ್ತೆ ಗೌರವಿಸ್ತೇನೆ ಈ ಟಾಪಿಕ್ ನ ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸೋಣ ಅಂತ ಹೇಳಿದ್ದಾರೆ ಜೊತೆಗೆ ನಾನು ನಿಮ್ಮನ್ನ ಶೀಘ್ರದಲ್ಲೇ ಭೇಟಿಯಾಗ್ತೇನೆ ಅಂತ ಹೇಳಿ ಪ್ರೀತಿಯಿಂದ ಒಂದು ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ ಆದ್ರೆ ಈ ಚರ್ಚೆಯನ್ನ ನೋಡಬೇಕಾಗಿದ್ದು ಬರೀ ಇದೊಂದು ಮಾತಲ್ಲಿ ಅಲ್ಲ ಅಲ್ಲಿ ಅಜಯ್ ದೇವಗನ್ ಹಿಂದಿ ರಾಷ್ಟ್ರಭಾಷೆ ಅಲ್ಲ ಅಂತ ನೀವು ಭಾವಿಸೋದಾದ್ರೆ ನೀವೇ ಹಿಂದಿಗೆ ಡಬ್ ಮಾಡ್ತೀರಿ ಅನ್ನುವಂತ ಟ್ವೀಟ್ ಅನ್ನ ಅವರು ಹಿಂದಿಯಲ್ಲಿ ಹೇಳಿದ್ದಾರೆ ಅದಕ್ಕೆ ನಾನು ಕನ್ನಡದಲ್ಲಿ ಯಾಕೆ ಪ್ರತ್ಯುತ್ತರ ಕೊಡಬಾರ್ದು ಕನ್ನಡ ನಾವು ಕನ್ನಡ ಭಾಷೆ ಅಲ್ವಾ ನಾವು ಭಾರತದವರು ಅಲ್ವಾ ಅಂತ ಸುದೀಪ್ ಕೇಳಿದ್ದಾರೆ ಇದು ಒಟ್ಟಾರೆ ಹಿಂದಿ ಮತ್ತು ಹಿಂದಿ ಸಂಘರ್ಷ ಏನಿದೆ ಇದರ ಮುಂದುವರಿಕೆಯ ಭಾಗದ ರೀತಿಯಲ್ಲಿ ಕಾಣ್ತಾ ಇದೆ ದ್ರಾವಿಡರು ಅಂದ್ರೆ ದಕ್ಷಿಣ ಭಾರತದಲ್ಲಿರ್ತಕ್ಕಂತ ಕನ್ನಡ ತೆಲುಗು ಮಲಯಾಳಂ ಹಾಗೂ ತಮಿಳು ಭಾಷೆಯನ್ನ ಮಾತಾಡ್ತಕ್ಕಂತ ಏನ್ ಜನರಿದ್ದಾರೆ ಇವರನ್ನ ಹಿಂದಿಯವರು ಯಾವತ್ತೂ ಸಹ ಸ್ವಾಗತಿಸಿಲ್ಲ ಅಂತ ಹೇಳಿ ಇದುವರೆಗೆ ಚರ್ಚೆ ನಡೀತಾನೆ ಇದೆ ಕೆಲ ದಿನಗಳ ಹಿಂದೆ ತೆಲುಗು ನಟ ಚಿರಂಜೀವಿ ಅವರು ಸಹ ಈ ಹಿಂದೆ ಅವರು ಹಿಂದಿಗೆ ಹೋದಾಗ ತಮಗೆ ಪ್ರಾಮುಖ್ಯತೆಯನ್ನು ಕೊಡಲಿಲ್ಲ ಅಂತ ಹೇಳಿದ್ರು ಜೊತೆಗೆ ರಾಜ್ಕುಮಾರ್ ಅವರನ್ನ ಪ್ರಸ್ತಾಪ ಮಾಡಿಲ್ಲ ವಿಷ್ಣುವರ್ಧನ್ ಅವರನ್ನ ಪ್ರಸ್ತಾಪ ಮಾಡಿಲ್ಲ NTR ಅವರನ್ನ ಪ್ರಸ್ತಾಪ ಮಾಡಿಲ್ಲ ಅವರು ಈ ದಕ್ಷಿಣ ಭಾರತದಲ್ಲಿ ಪ್ರಸ್ತಾಪ ಮಾಡಿದ್ದು NGR ಮತ್ತು ಜಯಲಲಿತಾ ಅವರನ್ನ ಮಾತ್ರ ಅಂತ ಹೇಳಿದ್ರು ಹಾಗಾಗಿ ಇದು ಒಟ್ಟಾರೆ ಸಂಘರ್ಷ ಹಿಂದಿ ಮತ್ತು ಹಿಂದಿಯೇತರ ಸಂಘರ್ಷದ ಮುಂದುವರಿಕೆಯ ಭಾಗವಾಗಿ ಈ ಟ್ವೀಟ್ ಕಾಣ್ತಾ ಇದೆ ಹಾಗಾಗಿ ಅಜಯ್ ದೇವಗನ್ ಗೆ ಸುದೀಪ್ ಮಾಡಿರ್ತಕ್ಕಂತ ಟ್ವೀಟ್ ಏನಿದೆ ಇದು ಚರ್ಚೆಯ ಭಾಗನೇ ಇದು ಏನಾಗಿದೆ ಈಗ ಸುದೀಪ್ ಮಾಡಿರ್ತಕ್ಕಂತ ಟ್ವೀಟ್ ಎಲ್ಲಾ ಕಡೆ ವೈರಲ್ ಆಗಿದೆ ಜೊತೆಗೆ ಟ್ವಿಟರ್ ಅಲ್ಲೂ ಸಹ ಟ್ರೆಂಡಿಂಗ್ ಅಲ್ಲಿದೆ ಅವರು ಹಿಂದಿ ರಾಷ್ಟ್ರಭಾಷೆ ಆಗಲ್ಲ ಹಿಂದಿ ರಾಷ್ಟ್ರಭಾಷೆ ಆಗಲಿ ಸಾಧ್ಯ ಇಲ್ಲ ಅಂತ ಹೇಳಿರೋ ಮಾತೇನಿದೆ ಅದು ತಮಿಳುನಾಡಿನ ಪೆರಿಯಾರ್ ಹೋರಾಟದಿಂದ ಹಿಡಿದು ಇವತ್ತಿನವರೆಗೂ ಸಹ ಚರ್ಚೆಯಲ್ಲಿರ್ತಕ್ಕಂಥ ವಿಷಯನೇ ಹಿಂದಿ ಹೇರಿಕೆಯನ್ನ ಮಾಡಬಾರ್ದು ಅಂತೇಳಿ ದ್ರಾವಿಡ ರಾಜ್ಯದ ಎಲ್ಲರೂ ಸಹ ಮಧ್ಯದಿಂದ ಹೇಳ್ತಾ ಇದ್ದಾರೆ ಬಟ್ ತ್ರಿಭಾಷಾ ಸೂತ್ರ ಏನಿದೆ ಅದರಲ್ಲಿ ಹಿಂದಿಯನ್ನ ಕಡ್ಡಾಯ ತಗೋಬೇಕು ಅನ್ನೋದನ್ನ ತಮಿಳುನಾಡು ಆಂಧ್ರ ಪ್ರದೇಶ ಬಹಳ ಪ್ರಬಲವಾಗಿ ವಿರೋಧಿಸಿದ್ದು ಒಂದ್ ರೀತಿನಲ್ಲಿ ಭಾಷಾ ಚಳವಳಿಯೇ ನಡೆದಿತ್ತು ಈ ಹಿಂದೆಯೂ ಸಹ ಕನ್ನಡದಲ್ಲಿ ದೊಡ್ಡ ಪ್ರಮಾಣದ ಭಾಷಾ ಚಳವಳಿ ನಡೆದಿತ್ತು ಹಿಂದಿ ಹೇರಿಕೆ ಬಗ್ಗೆ ಅದು ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂತ ಗೋಕಾಕ್ ಚಳವಳಿ ಹಾಗಾಗಿ ಅವತ್ತಿಂದನೂ ಸಹ ಹಿಂದಿ ರಾಷ್ಟ್ರಭಾಷೆ ಅಲ್ಲ ಅಂತೇಳಿ ಈ ದ್ರಾವಿಡ ರಾಜ್ಯಗಳ ಎಲ್ಲರೂ ಸಹ ಹೇಳ್ತಾ ಇದಾರೆ ಆದ್ರೆ ಉತ್ತರ ಭಾರತದ ಹಿಂದಿಯೇ ರಾಷ್ಟ್ರಭಾಷೆ ಅಂತ ಹೇಳ್ತಿದ್ದಾರೆ ಆಗ ನೋಡಿದ್ರೆ ಭಾರತದಲ್ಲಿ ಹಿಂದಿ ಅತಿ ಹೆಚ್ಚು ಮಾತನಾಡುವ ಭಾಷೆ ಆಗಿರ್ಬೋದು ಆದ್ರೆ ಅದೊಂದೇ ಭಾಷೆ ಅಲ್ಲ ಒಟ್ಟು 16 ಭಾಷೆಗಳನ್ನ
ನಮ್ಮ ಕೇಂದ್ರ ಸರ್ಕಾರ ಭಾರತ ಸರ್ಕಾರ ಗುರುತಿಸಿದೆ ಆ ಭಾಷೆಗಳನ್ನು ನೋಟುಗಳನ್ನು ಸಹ ಮುದ್ರಣ ಮಾಡಿದೆ ಆ ಭಾಷೆಗಳನ್ನು ಹಾಗಾಗಿ ಅಲ್ಲಿ ಹಿಂದಿಗೆ ಪ್ರತ್ಯೇಕವಾದ ಪ್ರಾಮುಖ್ಯತೆ ಇಲ್ಲ ಬಹಳ ಮುಖ್ಯವಾಗಿ ಹಿಂದಿ ರಾಷ್ಟ್ರಭಾಷೆ ಅಂತ ಹೇಳಿ ಎಲ್ಲಿಯೂ ಸಹ ಸಂವಿಧಾನಬದ್ಧವಾದ ಮಾನ್ಯತೆಯನ್ನು ಕೊಟ್ಟಿಲ್ಲ ಎಲ್ಲಿಯೂ ಸಹ ಆ ರೀತಿಯಾದಂತ ಅಧಿಸೂಚನೆ ಆಗಲಿ ಆದೇಶ ಆಗಲಿ ಇಲ್ಲ ಹಿಂದಿ ರಾಷ್ಟ್ರಭಾಷೆ ಅಲ್ಲ ಅದು ತಾಂತ್ರಿಕವಾಗಿನೋ ಮತ್ತು ಕಾನೂನುಬದ್ಧವಾಗಿನೋ ಅದು ಸರಿಯಾದ ರೀತಿಯಾಗಿದೆ ಹಾಗಾಗಿ ಹಿಂದಿ ರಾಷ್ಟ್ರಭಾಷೆ ಅಲ್ಲ ಅಂತಕಂತ ಚರ್ಚೆ ಏನಿದೆ ಅದು ಈಗಲೂ ಮುಂದುವರೆದಿದೆ ಸುದೀಪ್ ಅವರ ಟ್ವೀಟ್ ಏನಿದೆ ಅದು ಈ ಚರ್ಚೆಗೆ ಮತ್ತೆ ಇನ್ನೊಂದಿಷ್ಟು ಪ್ರೇರಣೆ ಕೊಟ್ಟಿದೆ ಅಂತ ಹೇಳಬಹುದು ಸುದೀಪ್ ಅವರು ಮಾಡಿರತಕ್ಕಂತ ಟ್ವೀಟ್ನ ಪ್ರತಿಯನ್ನು ಇಟ್ಕೊಂಡು ಕನ್ನಡದಲ್ಲಿ ಬಹಳಷ್ಟು ಜನ ಅದನ್ನ ಮರು ಟ್ವೀಟ್ ಮಾಡ್ತಾ ಇದ್ದಾರೆ ಜೊತೆಗೆ ಸೋಶಿಯಲ್ ಮೀಡಿಯಾಗಳಲ್ಲಿ ಸಹ ದೊಡ್ಡ ಟ್ರೆಂಡ್ ಆಗಿದೆ ಸುದೀಪ್ ಅವರ ಮಾತುಗಳನ್ನು ಬಹಳಷ್ಟು ಜನ ಅನುಮೋದಿಸ್ತಾ ಇದ್ದಾರೆ ಈಗ ಏನು ಚಳವಳಿ ನಡೀತಾ ಇದೆ ಭಾಷಾ ಚಳವಳಿ ಕರ್ನಾಟಕ ಆಂಧ್ರ ತಮಿಳುನಾಡು ಮತ್ತು ಕೇರಳದಲ್ಲಿ ಅದಕ್ಕೆ ಒಂದು ಒತ್ತಾಸೆಯಾಗಿ ಈ ಟ್ವೀಟ್ ಬಂದಿದೆ ಅಂತ ಹೇಳ್ಬೋದು ಆದ್ರೆ ಇಲ್ಲಿ ಒಂದನ್ನು ಗಮನಿಸಬೇಕು ಸುದೀಪ್ ಅವರು ಏನೇ ಟ್ವೀಟ್ ಮಾಡಿರಬಹುದು ಅಜಯ್ ದೇವಗನ್ಗೆ ಅವರು ಉತ್ತರ ಕೊಟ್ಟಿರಬಹುದು ಆದ್ರೆ ಅದನ್ನ ಒಂದು ಹೋರಾಟದಲ್ಲಿ ಸಂಘರ್ಷದ ರೀತಿಯಲ್ಲಿ ಅವರು ಟ್ವೀಟ್ ಇಲ್ಲ ಬಹಳ ಪ್ರೀತಿಯಿಂದ ಉತ್ತರ ಕೊಟ್ಟಿದ್ದಾರೆ ನಮ್ಮ ದೇಶದ ಪ್ರತಿಯೊಂದು ಭಾಷೆನ ಪ್ರೀತಿಸ್ತೇನೆ ಮತ್ತು ಗೌರವಿಸ್ತೇನೆ ಹಾಗೂ ನಾನು ನಿಮ್ಮಲ್ಲಿ ನಿಮ್ಮನ್ನ ಸದ್ಯಕ್ಕೆ ಭೇಟಿಯಾಗ್ತೇನೆ ನಿಮ್ಮ ಮೇಲೆ ಯಾವಾಗಲೂ ನನ್ನಲ್ಲಿ ಪ್ರೀತಿ ಇರುತ್ತೆ ಅನ್ನೋ ರೀತಿಯಲ್ಲಿ ಬಹಳ ಪ್ರೀತಿಯಿಂದ ಅವರು ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ ಸಂಘರ್ಷವನ್ನ ಇಲ್ಲೂ ಸಹ ಸುದೀಪ್ ಅವರು ಬಯಸ್ತಾ ಇಲ್ಲ ಟಾಪಿಕ್ ಅನ್ನ ಇಲ್ಲೇ ಕ್ಲೋಸ್ ಮಾಡೋಣ ಈ ಚರ್ಚೆ ಮುಂದುವರಿಸೋದು ಬೇಡ ಅಂತ ಹೇಳಿ ಸುದೀಪ್ ಅವರು ಕೋರಿದ್ದಾರೆ ಈಗ ಮುಂದೆ ಇದು ಯಾವ ರೀತಿಯ ಪ್ರತಿಕ್ರಿಯೆ ತರುತ್ತೆ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಈ ಕನ್ನಡ ಸಂಘಟನೆಗಳು ಇದಕ್ಕೆ ಯಾವ ತರದ ಪ್ರತಿಕ್ರಿಯೆಯನ್ನು ಕೊಡ್ತವೆ ಅದನ್ನ ನೋಡ್ಬೇಕಾಗಿದೆ ಆದ್ರೆ ಒಂದಂತೂ ಸತ್ಯ ಹಿಂದಿ ಹೇರಿಕೆಯನ್ನ ದ್ರಾವಿಡ ದೇಶದ ರಾಜ್ಯಗಳು ಮಧ್ಯದಿಂದಲೂ ವಿರೋಧಿಸ್ತಾ ಇದ್ದಾವೆ ಮೊದಲು ವಿರೋಧಿಸ್ತಾ ಇದ್ವು ಈಗಲೂ ವಿರೋಧ ಇದೆ ಇದು ನಿರಂತರವಾದ ಹೋರಾಟ ನಮ್ಮ ದ್ರಾವಿಡ ಅಸ್ಮಿತೆ ಏನಿದೆ ಕನ್ನಡ ಆಗಿರ್ಬೋದು ತಮಿಳು ತೆಲುಗು ಮಲಯಾಳಂ ಈ ಭಾಷೆಗಳ ಅಸ್ಮಿತೆ ಮತ್ತು ಇವುಗಳ ಪ್ರಾದೇಶಿಕತೆ ಇವನ್ನ ಉಳಿಸ್ಕೋಬೇಕು ಅಂತ ಹೇಳಿ ಈಗಾಗಲೇ ಇಂಗ್ಲಿಷ್ನ ಹಾವಳಿಯಲ್ಲಿ ಹಾಗೂ ಹಿಂದಿ ಹೇರಿಕೆಯಲ್ಲಿ ಕನ್ನಡ ಕಳೆದೋಗ್ತಾ ಇದೆ ಒಂದ್ ರೀತಿಯಲ್ಲಿ ತಮಿಳ್ನಾಡು ಎಂಥ ಭಾಷಾ ಅಭಿಮಾನಿಗಳು ಅಂತ ಅಂದ್ರೆ ಅಲ್ಲಿ ಎನ್ಇಟಿಯನ್ನೇ ಹೊಸದಾಗಿ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ಆ ಪದ್ಧತಿಯ ಬದಲು ನಮ್ದೇ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಹಿಂದಿಯನ್ನ ಕಡ್ಡಾಯ ಮಾಡಿಲ್ಲ ಆದ್ರೆ ಕರ್ನಾಟಕದ ಕೆಲವು ಕಡೆ ಹಿಂದಿಯನ್ನ ಕಲಿಬೇಕು ಅಂತ ಹೇಳಿ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಇದೆ ಈಗ ಎನ್ಇಟಿ ಬಂದಾಗ ಸ್ವಲ್ಪ ಬೇರೆ ತರ ನಡೀತಾ ಇದೆ ಹಾಗಾಗಿ ಇದು ಇದು ಒಟ್ಟಾರೆ ಹಿಂದಿ ಚಂದ್ರಶೇಖರ್ ಅವರೇ ಇದು ಒಟ್ಟಾರೆ ಹಿಂದಿ ಮತ್ತು ಹಿಂದಿಯೇತರ ಜನರ ನಡುವಿನ ಸಂಘರ್ಷದ ಒಂದು ಸಂಕೇತವಾಗಿ ಈ ಟ್ವೀಟ್ ವಾರ್ ಕಾಣ್ತಾ ಇದೆ ಸುದೀಪ್ ಅವರು ಬಹಳ ಖಡಕ್ ಆಗಿ ಉತ್ತರಿಸಬೇಕು ಅಜಯ್ ದೇವಗನ್ ಅವರಿಗೆ ಒಂದು ಪ್ರತ್ಯುತ್ತರ ಕೊಡಬೇಕು ಈ ಮೂಲಕ ಏನೋ ಒಂದು ಜನರಲ್ಲಿ ಒಂದು ಚರ್ಚೆಯ ವಿಷಯವಾಗಿ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ ಇದ್ದಿಲ್ಲ ಅದು ಅವ್ರ ಟ್ವೀಟ್ ಅಲ್ಲೇ ಸ್ಪಷ್ಟವಾಗಿ ಕಾಣ್ತಾ ಇದೆ ಅವ್ರು ಅದನ್ನ ಹೇಳಿದ್ದಾರೆ ಚರ್ಚೆಯನ್ನಾಗಿ ಇದನ್ನು ಹುಟ್ಟಾಕ ಅನ್ನೋ ಕಾರಣದಿಂದ ತಾಂತ್ರಿಕ ಕಾರಣದಿಂದ ಕರೆ ಸ್ಥಗಿತವಾಗಿದೆ ನಿಮ್ಮೆಲ್ಲ ಮಾಹಿತಿಗಾಗಿ